ಪ್ರಕರಣದ ನಂತರದಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬರ್ತಿದ್ರು ದರ್ಶನ್ ಅವರಿಗೆ ರಾಜಕಾರಣಕ್ಕೆ ಬರ್ತಾರೆ ಅನ್ನೋ ವಿಚಾರಗಳು ಸುದ್ದಿ ಆಗ್ತಿತ್ತು ನಿಮ್ಮ ಹತ್ರ ಯಾವ ಥರ ಹೇಳ್ಕೊಂಡಿರ ಸರ್ ರಾಜಕಾರಣಕ್ಕೆ ಬರಬೇಕು ಅಥವಾ ರಾಜಕೀಯಕ್ಕೆ ನಿಲ್ಲಬೇಕು ಅಂತ ಬರಬೇಕು ಅಂದ್ಕೊಂಡಿದ್ರು ಸದ್ಯಕ್ಕೆ ಇವಾಗ ಬೇಡ ನಂಗೆ ಜನ ಯಾವಾಗ ನನಗೆ ಇದು ಮಾಡ್ತಾರೆ ನೀ ಸಾಕಪ್ಪ ನೀನು ಅಂತ ಹೇಳ್ತಾರೆ ಅವಾಗ ನಾನು ರಾಜಕೀಯಕ್ಕೆ ಹೋಗಬೇಕು ಅನ್ನೋದು ಒಂದು ಇತ್ತೀಚೆಗೆ ಅಂದರೆ ಪ್ರಕರಣ ಆದ ನಂತರದಲ್ಲಿ ಅವರು ಜೈಲಿಗೆ ಹೋಗೋ ಸಂದರ್ಭದಲ್ಲಿ ನೀವು ಕೂಡ ಅದೇ ಜಾಗ ಜಾಗದಲ್ಲಿ ಬಂದಿರಿ ಅಂದರೆ ಪೊಲೀಸ್ ಸ್ಟೇಷನ್ ಹತ್ರಾಗಿ ಅವರು ತುಂಬ ಮೌನವಾಗಿದ್ದರು ಎಲ್ಲೋ ಒಂದು ಕಡೆ ತೀರಾ ಈ ಘಟನೆಯಿಂದ ಸಿಕ್ಕಾಪಟ್ಟೆ ಪಶ್ಚ ಪಶ್ಚಾತ್ತಾಪಕ್ಕೊಳಗಾಗಿದ್ದಾರೆ ಮತ್ತು ಮೌನಕ್ಕೆ ಶರಣಾಗಿದ್ದಾರೆ ಅಂತ ಸರ್ ದರ್ಶನ ಸರ್ ಎಂಥಾದ್ರೂ ಅದು ಒಂದು ಆಘಾತ ಅಲ್ವಾ ಸರ್ ಇದು ಎಂಥವ್ರಿಗೂ ಅದು ಆಘಾತ ಎಂಥ ಶಾಕ್ ಇದ್ದಂಗೆ ಅವ್ರಿಗೂ ಇದೇನು ಇದು ಹಿಂಗೆ ಆಯ್ತಲ್ಲ ಅನ್ನೋ ಒಂದು ಶಾಕ್ ಅವ್ರಿಗೆ ಅವರು ತುಂಬ ಡಿಪೆಂಡ್ ಆ ಅಭಿಮಾನಿಗಳು ಸರ್ ತುಂಬ ಶ್ರಮ ಪಟ್ಟಿರೋರು ಅವರು ಸರ್ ಇವತ್ತು ಹೇಳ್ಬೇಕು ಅಂದರೆ ನಮ್ಮ ಫ್ಯಾನ್ಸ್ಗಳು ಫ್ಯಾಮಿಲಿ ಯಾರು ಆಸ್ಪತ್ರೆ ಗೀಸ್ಬೇರೆ ಅದಕ್ಕೂ ಕಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಅದು ನಮ್ಮ ಗೋವಿಂದರಾಜ್ ಅಂತ ಒಬ್ಬರು ಅವ್ರ ತವ ಫುಲ್ ಇಷ್ಟೇ ಇದೆ ಹ್ಞೂ ಎಷ್ಟು ಚೆನ್ನಾಗಿ ಸಹಾಯ ಮಾಡಿದರೆ ಎಷ್ಟು ಚೆನ್ನಾಗಿ ಆಸ್ಪತ್ರೆ ಬಿಲ್ ಕಟ್ಟಿದ್ದಾರೆ ಎಷ್ಟು ಎಜುಕೇಷನ್ ಬಿಲ್ ಕಟ್ಟಿದ್ದಾರೆ ಎಲ್ಲ ಫುಲ್ ಅವ್ರ ಲಿಸ್ಟೇ ಇದೆ ಹುಬ್ಳಿಯಿಂದ ಬರೋರು ತೋಟ ಕಣಕ್ಕೇ ಬರೋರು ತೋಟ ಎಂಡ ಕಣಕದಿಂದನೇ ಬರೋರು ಅವರು ನೋಡೋರು ಅದಕ್ಕೆ ಅವ್ರು ಯಾರೂ ಇದು ಮಾಡ್ತಿರಲ್ಲ ಅದನ್ನು ಫಸ್ಟ್ ಎಂಕ್ವೈರಿ ಮಾಡ್ತವ್ರು ಆಸ್ಪತ್ರೆ ನಾ ಹೆಜ್ಜೆಗೆ ನೋಡಿ ಆಮೇಲೆ ನೋಡಿ ಇದ್ರು ಈಗ ಕೆಲವಾಗ ಕೆಲವು ಮಿಸ್ಗ ಮಿಸ್ಯೂಸು ಆಗಿರೋದು ಇದೆ ಅದರಿಂದ ಅವ್ರಿಗೆ ಅದಕ್ಕೆ ಅವ್ರಿಗೂ ಅವಾಗ ಅವಾಗ ಡಿಸಿಷನ್ ತಗೊಂಡ್ರು ಏನಾರು ಪ್ರಾಬ್ಲಮ್ ಅಂತ ಬಂದಿರೋ ಅವ್ರನ್ನ ನಮ್ಮ ಹುಡುಗರು ಕಳಿಸಿ ಏನು ಹೆಂಗ ನೋಡಿ ಏನು ಕಸ ನೋಡಿ ಅವ್ರಿಗೆ ಅಂದ್ಕೊಳ್ಬೇಕು ನೋಡಿ ಅಂದ್ಬಿಟ್ಟು ಮಾಡ್ಕೊಡ್ತೀರ ಸರ್ ಈ ಘಟನೆ ಆದ ನಂತರದಲ್ಲಿ ಅಂದರೆ ಒಂದಷ್ಟು ವಿಚಾರಗಳು ಹೊರಗಡೆ ಬರೋದು ದರ್ಶನವರು ಈ ಥರ ಸಮಸ್ಯೆ ಮಾಡ್ತಾಯಿದ್ರು ಇದ್ರು ತೊಂದರೆ ಕೊಡ್ತಾ ಇರು ಡೈರೆಕ್ಟ್ ಓಡಿದ್ದರು ಹಾಗೇಗೇನಲ್ಲ ಆಸ್ ಅ ಫ್ರೆಂಡ್ ಆಗಿ ನಿಮ್ಗೆ ಅನಿಸುತ್ತೆ ಸರ್ ಈ ಥರದೆಲ್ಲ ಅದರಲ್ಲಿ ಇದ್ದರು ಅಂತ ನೋಟೆ ಈ ಥರ ಅಂದರೆ ದರ್ಶನ್ ಅವ್ರ ಪ್ರಕರಣ ಆದ ನಂತರ ಒಂದಿನ ಮೇಲೆ ಒಂದು ಅವ್ರ ಮೇಲೆ ಒಂದು ವಿಚಾರಗಳು ಹೊರಗಡೆ ಬರ್ತಾರಂಥದ್ದು ಇಲ್ಲ ಇಲ್ಲ ಸರ್ ಆ ಥರದ ಆ ಥರದ ಘಟನೆಗಳು ಅವ್ನು ಅನ್ಕೊಂಡ್ ಬಂದೆ ಅವ್ರು ನಡೆದಿಲ್ಲ ಸರ್ ಅದು ಇದ್ದ ಮಾತಾಡ್ರೆ ಚೆನ್ನಾಗಿ ಸರ್ ಇಲ್ಲದ ಮಾತಾಡ್ರೆ ಅದು ಅರ್ಥ ಇಲ್ಲ ಸರ್ ಅದಕ್ಕೆ ಅವರು ಇದ್ದ ಮಾತಾಡಿದರೆ ಅದಕ್ಕೆ ಪರವಾಗಿಲ್ಲ ಸತ್ಯ ಸತಿ ಅವರು ಮುಂದೆ ಇದ್ದರು ಇವರು ಮುಂದೆ ಇದ್ದರು ಅವ್ರು ಅದಕ್ಕೆ ಅವರು ಉತ್ತರ ಕೊಡ್ತಿದ್ರು ಈಗ ಅವ್ರು ಇಲ್ಲದೇ ಇದ್ದಾಗ ಈ ಥರ ಮಾತಾಡೋದು ಸಂದರ್ಭದಲ್ಲಿ ಅದು ಸೂಕ್ಷ್ಮ ಅಲ್ಲ ಸರ್ ನಾನು ಹೇಳೋದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ